ಆಗಲಿ ಬಂದದ್ದನ್ನು ಸ್ವೀಕರಿಸಿ ಕೃಷ್ಣ ಕೊಟ್ಟ ಅಂದ್ಕೊಳ್ಳಿ ಅಷ್ಟೇ. ಯಾವುದು ಹೋಯ್ತೋ ಅದ್ರ ಬಗ್ಗೆ ದುಃಖ ಬೇಡ. ಆಯಿತು, ಮಾತಾಡ್ತೀನಿ. ಒಳ್ಳೆಯದಾಗಲಿ. ಮೊದಲನೇದಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಇಂದಿನ ಭಗವದ್ಗೀತಾ ತರಗತಿಗೆ ಪ್ರೀತಿಯ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ನಾನು ಸ್ವಲ್ಪ ಓದನ್ನು ಬೇಗ ಮುಗಿಸಿ ಬೇಗ ಮಲ್ಕೊಂಡೆ. ಬಟ್ ಬೆಳಗ್ಗೆ ಎದ್ದಾಗ ಅತಿ ಭಯಂಕರವಾದ ಸುದ್ದಿ ಒಂದು ನನ್ನ ಕಿವಿಗೆ ಬಿತ್ತು. ನೋಡಿ, ಯಾವಾಗಲೂ ಅಷ್ಟೇ, ಮಹನೀಯರ ಜನನ ಅಪರೂಪ. ಲೋಕಕ್ಕೆ ಅಂತ ತಮ್ಮನ್ನು ಅರ್ಪಿಸಿಕೊಳ್ಳೋರು ಬಹಳ ಕಡಿಮೆ. ರತನ್ ಟಾಟಾ ಅವರು ನಿಧನವಾಗಿದ್ದಾರೆ ಅಂತ ನಾನು ಬೆಳಗ್ಗೆ ಕೇಳಿಪಟ್ಟೆ. ನೋಡಿ, ಆ ಮಹಾನುಭಾವ ಒಂದು ಯಾವಾಗಲೂ ಅವರ ಮಾತೊಂದು ನನ್ನ ಕಿವಿಗೆ ಬೀಳ್ತಾ ಇರೋದು, ಯಾವಾಗೆಲ್ಲ ದೇಶಕ್ಕೆ ತೊಂದರೆಯಾಗುತ್ತೆ ಹಾಗೂ ದೇಶದ ಸಂಕಷ್ಟಗಳ ನಿವಾರಣೆಗೆ ಒಂದು ವೇಳೆ ನಾನು ಇಡೀ ಆಸ್ತಿಯನ್ನು ಬರ್ಕೊಡಬೇಕಾದ ಅಥವಾ ಒಂದು ಇಡೀ ಆಸ್ತಿಯನ್ನು ಮಾರಬೇಕಾದ ಪರಿಸ್ಥಿತಿ ಬಂದರೆ ನಾನು ಅದಕ್ಕೆ ಖಂಡಿತ ಸಿದ್ಧಾಂತ ಹೇಳ್ತಿದ್ದು ಭಾರತದ ಏಕೈಕ ಉದ್ಯಮಿ ರತನ್ ಟಾಟಾ ಅಂದರೆ. ನೋಡಿ, ಈ ಟಾಟಾ ಬಿರ್ಲ ನಾವೇನು ಭಾಳ ಬಾಲ್ಯದಿಂದಲೂ ಕೂಡ ಕೇಳಿಕೊಂಡು ಬಂದಂಥ ಹೆಸರುಗಳು. ಸಿ, ನಾವು ಅವ್ರ ಸಾಧನೆ ಬಗ್ಗೆ ಅವ್ರು ಯಾರು ಅವ್ರು ನೋಡಿದ್ದೆಲ್ಲ ಇತ್ತೀಚೆಗಾದರೂ ಊರ ಕಡೆ ಏನಾದರೂ ಇದಕ್ಕಿದ್ದಂಗೆ ಏನೋ ಬಡತನದಲ್ಲಿರೋ ಏನೋ ಒಂದು ಮಾಡ್ತಾವನೆ ಅಂದಾಗ, ಏ ಅವನು ಟಾಟಾ ಬಿರ್ಲಾ ಆಗೇನಪ್ಪ ಈಗ, ಅಥವಾ ಟಾಟಾ ಬಿರ್ಲಾ ಈ ಹೆಸರುಗಳನ್ನು ನಾವು ಮೊದಲಿನಿಂದ ಬಳಸ್ತಾ ಇದ್ದೋ, ಅಥವಾ ನೀವು ಅದನ್ನು ನೋಡಿರ್ತೀರಿ. ಅಂಥ ಒಬ್ಬ ಮಹಾನುಭಾವ ವಯೋಸಹಜ ಕಾಯಿಲೆಯಿಂದ ಅಡ್ಮಿಟ್ ಆಗಿದ್ದು ನನಗೆ ಗೊತ್ತಿತ್ತು. ಇವನ್ ನನ್ನ ನಿನ್ನೆಯ ಪ್ರಾರ್ಥನೆಯಲ್ಲಿ ಕೂಡ ನಾನು ಅದನ್ನು ಸೇರಿಸಿಕೊಂಡಿದ್ದೆ. ಆದರೆ ಸಾವಿಗೆ ಯಾವ ಶ್ರೀಮಂತರಾದರೇನು, ಬಡವರಾದರೇನು, ಜ್ಞಾನಿಯಾದರೇನು, ಅಜ್ಞಾನಿಯಾದರೇನು, ನನಗೆ ಭಾಳ ಭಾಳ ಬೇಜಾರಾಗೋಯ್ತು. ಹೌದು, ಸಾವನ್ನು ಒಪ್ಪಿಕೊಳ್ಬೇಕು, ಬೇರೆ ದಾರಿ ಇಲ್ಲ. ಆದರೆ ನೋಡಿ, ಅವರು ಹೇಗೆ ಬದುಕಿದ್ರು ಅಂದರೆ, ಅವರು ಮನಸ್ಸು ಮಾಡಿದ್ರೆ ಭಾರತದ ನಂಬರ್ ಒನ್ ಶ್ರೀಮಂತ ಆಗಬೇಕು, ಜಗತ್ತಿಗೆ ನಂಬರ್ ಒನ್ ಶ್ರೀಮಂತ ಆಗಬೇಕು ಅನ್ನೋ ಪೈಪೋಟಿಗೆ ಅವರು ಬಿದ್ದವರಲ್ಲ. ನನಗೆ ಗೊತ್ತಿರೋ ಹಾಗೆ ಅವರು ಲೋಕ ಕಲ್ಯಾಣಕ್ಕೆ ಅಂತಲೇ ತುಂಬ ಅವರ ಉದ್ಯಮದಿಂದಲೂ ಅಷ್ಟೇ, ಮತ್ತು ಅವರು ವೈಯಕ್ತಿಕವಾಗಿಯೂ ಅಷ್ಟೇ ಸಹಕಾರ ಉಪಕಾರ ಮನಸ್ಥಿತಿಯನ್ನು ಉಳ್ಳವರು ಅಂತ ರತನ್ ಟಾಟಾ ಅವರು ಕಾಲವಾಗಿದ್ದಾರೆ. ಕಾಲದ ಪ್ರವಾಹದಲ್ಲಿ ಸದ್ಯಕ್ಕೆ ಲೀನವಾಗಿದ್ದಾರೆ. ನಾವು ಅದನ್ನೇ ಭಗವದ್ಗೀತೆಯಲ್ಲಿ ನೋಡ್ತಾ ಇದ್ದೀವಿ, ನಾಲ್ಕನೇ ಅಧ್ಯಾಯದಲ್ಲಿ. ಎಲ್ಲರೂ ಒಂದು ದಿವಸ ಹೋಗುವುದು ಹೌದು, ಆದರೆ ಹಾಗೆ ಹೋಗುವ ಮುನ್ನ ನಿನ್ನ ಪ್ರತಿ ಕರ್ಮವನ್ನು ಭಗವಂತನ ಉಪಾಸನೆ ಎಂದುಕೊಂಡು ಮಾಡು, ಭಗವಂತನಿಗೆ ಮಾಡ್ತಿರುವ ಪೂಜೆ ಎಂದುಕೊಂಡು ಮಾಡು, ಆ ಕರ್ಮಗಳಲ್ಲಿ ನಿನ್ನದು ಅಂತ ಪ್ರತ್ಯೇಕವಾದ ಸಂಕಲ್ಪ ಬೇಡ ಅಂತ. ಬಹುಶಃ ನಿಮಗೆ ಗೊತ್ತಿರುತ್ತೆ ಅದರ ಬಗ್ಗೆ, ರತನ್ ಟಾಟಾ ಅವರ ಸಾಧನೆಗಳು. ನೋಡಿ, ಉದ್ಯಮ ಎಲ್ಲರೂ ಮಾಡ್ತಾರೆ, ಕೋಟ್ಯಾಂತರ ಜನ ಉದ್ಯಮಿಗಳಿದ್ದಾರೆ, ಅದರಲ್ಲೇನು ವಿಶೇಷ? ಆದರೆ ರತನ್ ಟಾಟಾ ಅವರು ಯಾವುದೇ ಕಾಂಟ್ರವರ್ಸಿ ಮಾಡಿಕೊಂಡು ಅಥವಾ ಯಾರಿಗೂ ಅನ್ಯಾಯ ಮಾಡಿಕೊಂಡು ಯಾರ್ದೋ ಆಸ್ತಿ ತೆಂದುಕೊಂಡು ಈ ರೀತಿ ಬದುಕಿದವರಲ್ಲ. ಅವರ ಬಗ್ಗೆ ಒಂದು ಕಥೆಯನ್ನು ನಾನು ಈ ಮುಂಚೆನೂ ಹೇಳಿದ್ದೆ. ನಮಗೆ ಯಾರೋ ಮಹನೀಯರೊಬ್ಬರು ಹೇಳಿದರು, ನೋಡಿ, ಒಮ್ಮೆ ಏನು ಆರಂಭದಲ್ಲಿ ಕಂಪನಿಯನ್ನು ಕಟ್ಟಬೇಕಾದ್ರೆ ಅಥವಾ ಒಂದು ಹೊಸ ಬದುಕನ್ನು ಕಟ್ಕೊಳ್ಬೇಕು ಅಥವಾ ನಮ್ಮದೇ ಒಂದು ಸಂಸ್ಥೆ, ನಮ್ಮದೇ ಒಂದು ಕಂಪನಿ ಅಥವಾ ನಾವೇ ಸ್ವಂತ ಮಾಡಬೇಕು, ಇವನ್ ಅದು ಚಿಕ್ಕ ಪಾನಿಪುರಿ ಅಂಗಡಿ ಆಗಲಿ, ಬೋಂಡದ ಅಂಗಡಿ ಆಗಲಿ, ಏನೋ ಒಂದು ಅಂಗಡಿ ಆಗಲಿ, ನೀವು ಸ್ವಂತ ಮಾಡ್ತೀನಿ ಅಂದಾಗ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಕತೆ ಹೇಳೋರು ರತನ್ ಟಾಟಾ ಅವ್ರ ಬಗ್ಗೆ. ಅಂದರೆ ಬದುಕಿದ್ದಾಗಲಿ ದಂತಕಥೆಯಾದಂತಹ ಮನುಷ್ಯ ಆ ಮನುಷ್ಯ. ಅಂದರೆ ಹೀಗೆ ಒಂದು ದಿನ ಒಂದು ಕಂಪ್ನಿಯಲ್ಲಿ ಒಂದು 5-6 ಜನ ಎಂಪ್ಲಾಯಿಗಳಿದ್ದರು. ಆ ಕಂಪ್ನಿಯ ಮಾಲೀಕ ಮತ್ತು ಇತರ ಕೆಲಸಗಾರರು ಸೇರಿ ಒಂದೆಲ್ಲೋ ಕಾರಲ್ಲಿ ಒಂದು ಊರಿಗೆ ಹೋಗ್ತಾ ಇದ್ರು, ಏನು ವ್ಯವಹಾರದ ಕಾರಣಕ್ಕೆ ಊರಿಂದ ಊರಿಗೆ ಹೋಗ್ತಾ ಇದ್ರು. ಹಾಗೆ ಹೋಗೋ ಸಮಯದಲ್ಲಿ ಕಾರ್ ಕೆಟ್ಟು ಬಿಡ್ತು. ನೀವು ಕಲ್ಪನೆ ಮಾಡಿಕೊಳ್ಬೇಕು, ಬಾಸ್ ಅಂದರೆ ಕಂಪನಿಯ ಓನರ್ ಕಾರೊಳಗಡೆ ಇದ್ದಾರೆ, ಮತ್ತು ಇತರ 5 ಕಾರ್ಮಿಕರು ಕೂಡ ಕಾರೊಳಗಡೆ ಇದ್ದಾರೆ, ಡ್ರೈವರ್ನು ಸೇರಿಸಿ.
ಹೋಗ್ತಾ 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 ಏನೋ ಕಾರು ಇಂಜಿನ್ ಪ್ರಾಬ್ಲಮ್ ಆಗಿ ಏನೋ ಆಗಿ ಕಾರ್ ನಿಂತ್ಕೊಂಡ್ಬಿಡ್ತು. ಅರ್ಜೆಂಟು ಅಲ್ಲೇನೋ ಮೀಟಿಂಗ್ ಇದೆ, ಹೋಗಲೇಬೇಕು. ಆಗಿನ ಕಾಲದಲ್ಲಿ ಇನ್ನು ಭಾಳ ಹಿಂದೆ, ಅಯ್ಯೋ ಕಾರ್ ನಿಂತು ಹೋಯಿತು, ಏನು ಮಾಡೋದು? ಸರಿ ಆಯಿತು, ಮೆಕ್ಯಾನಿಕ್ನ ಫೋನ್ ಮಾಡಿ ಕರೆಸಿದ್ರು. ಅವನೊಬ್ಬ ಒದ್ದಾಡ್ತಾವನಿ, ಈ ಕೆಲಸಗಾರರು ಏನು ಇತರ ಬಾಸ್ ಜೊತೆ ಬಂದಿದ್ದವರೆಲ್ಲ, ಸರಿ ಮೆಕ್ಯಾನಿಕ್ ಸರಿ ಮಾಡೋವರೆಗೂ ಆ ಕಡೆ ಒಂದು ಸಿಗರೇಟ್ ಸೇತ್ಕೊಂಬರೋಣ ಅಂತ ಅಲ್ಲಿ ಒಂದು ಸೇತುವೆ, ಆ ಸೇತುವೆ ಹತ್ರ ನಿಂತ್ಕೊಂಡು ಸಿಗರೇಟ್ ಸೇತ್ತಾಯಿದ್ರು. ಅಷ್ಟೊತ್ತಾದ್ಮೇಲೆ ನೋಡ್ತಾರೆ, ಓನರೇ ಕಾಣ್ತಾ ಇಲ್ಲ. ಇಲ್ಲಿ ಓನರ್, ಇಲ್ಲಿ ಓನರ್, ಇಲ್ಲಿ ಅಂತ ಅವ್ರು ಹುಡುಕ್ತಾರೆ. ಕಾರ್ ಹತ್ರ ಬರ್ತಾರೆ. ಆ ಕಾರ್ ಮೆಕ್ಯಾನಿಕ್ ಏನು ಕೆಳಗಡೆ ಒದ್ದಾಡ್ಕೊಂಡು ಕೆಲಸ ಮಾಡ್ತವಲ್ಲ, ಅವನ ಜೊತೆನೇ ಇನ್ನೊಬ್ಬ ಒದ್ದಾಡ್ಕೊಂಡು ಕೆಲಸ ಮಾಡ್ತಿದ್ದೆ. ಯಾರು ಅಂತ ನೋಡಿದ್ರೆ ಈ ಓನರು. ಅಯ್ಯೋ ಸರ್, ನೀವು? ಹೌದಪ್ಪ. ಅವನೊಬ್ಬ 10 ನಿಮಿಷ ಕೆಲಸ ಮಾಡಿದ್ರೆ, ನಾವು ಅವನ ಜೊತೆ ಕೈ ಜೋಡಿಸಿದ್ರೆ 10 ನಿಮಿಷ ಆಗೋ ಕೆಲಸ 5 ನಿಮಿಷಕ್ಕೆ ಮುಗಿಬೋದು ಏನು? ನನ್ನ ಕಂಪನಿ ಅಲ್ಲಿ, ನಮ್ಮ ಮೀಟಿಂಗ್ ಇದೆ, ಹೋಗಬೇಕು, ಕೆಲಸ ಬೇಗ ಆಗಬೇಕು, ಹಾಗಾಗಿ ನಾನು ಈ ಕೆಲಸ ಮಾಡ್ತಿದ್ದೀನಿಂದ್ರಪ್ಪ, ನೀವು ಹೋಗಿ ಅಲ್ಲಿ ನಿಂತ್ಕೊಂಡಿರಿ, ನಾವು ಆದ್ಮೇಲೆ ಕೂಗ್ತೀವಿ ಅಂದ. ಬಾಸ್ ಹಂಗಂದಿದ್ದು. ಅಯ್ಯೋ, ಅವರಿಗೆ ಎಲ್ಲ ಬೆವರು ಹರಿದೋಯ್ತು. ಯಾವಾಗ ಒಬ್ಬ ಮಾಲೀಕ ತಾನು ಕಾರಡಿ ನುಗ್ಗಿ ಅಲ್ಲಿ ಏನೋ ಕೆಟ್ಟು ಹೋಗಿದೆಯೇನೋ ನೋಡ್ತಾವನೆ ಅಥವಾ ಆ ಮೆಕ್ಯಾನಿಕ್ಗೆ ಹೆಲ್ಪ್ ಮಾಡ್ತಾವನೆ ಎಂದಾಗ, ನಾವು ಹೋಗಿ ಸಿಗರೇಟ್ ಸೆತ್ಕೊಂಡು ಕೂತಿದ್ವಲ್ಲ ಅಂತ ಬೇಜಾರಾಗೋಯ್ತು ಅವ್ರಿಗೆ. ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಹಾಗೆ ಕಾರಲ್ಲಿ ಹೋಗಬೇಕಾದ್ರೆ ಅವ್ರು ಹೇಳಿದ್ರಂತೆ, ಯಾವುದೇ ಆಗಿರ್ಬೋದು, ಒಂದು ಕೆಲಸವನ್ನು ಒಬ್ಬನಿಗೆ ಸಂಪೂರ್ಣವಾಗಿ ವಹಿಸಿ ಬಿಡುವುದಕ್ಕಿಂತ ನಾವೊಂಚೂರು ನೆರವಾಗುವುದ್ರಲ್ಲಿ ತಪ್ಪಿಲ್ವಲ್ಲ. ಮತ್ತು ನಾವು ಬಾಸು, ನಾವು ಯಾಕದ್ದು ಮಾಡಬೇಕು? ಇಲ್ಲ, ನಿಮ್ಮ ಬದುಕನ್ನು ಅತ್ಯಂತ ಸುಗಮವಾಗಿಸಿಕೊಳ್ಳಬೇಕು, ಸರಳವಾಗಿಸಿಕೊಳ್ಳಬೇಕು ಅಂದಾಗ ಕೆಲವೊಮ್ಮೆ ನಿಮ್ಮ ಕೈಯು ಗ್ರೀಸ್ ಆಗಬೇಕಾಗುತ್ತೆ, ನಿಮ್ಮ ಕೈಯು ಏನಿದು ನಟ್ಟು ಬೋಲ್ಟು ತಿರುಗಬೇಕಾಗುತ್ತೆ, ನಿಮ್ಮ ಕೈಯಲ್ಲೂ ಸಗಣಿ ಆಗಬೇಕಾಗುತ್ತೆ, ನಿಮ್ಮ ಕೈಯು ಮಣ್ಣು ಆಗಬೇಕಾಗುತ್ತೆ. ಅಯ್ಯೋ ನಾನು ಬಾಸಪ್ಪ, ನಾನು ಅದನ್ನೆಲ್ಲ ಮಾಡಲ್ಲ ಅಂದರೆ ಆಗಲ್ಲ, ಹಂಗೆ ಮಾಡಬಾರ್ದು ಅಂತ ಹಾಗೆ ಕಾರಡಿ ನುಗ್ಗಿ ತನ್ನ ಇನಿಷಿಯಲ್ ಸ್ಟೇಜ್ ಅಂದರೆ ಆ ಕಂಪನಿಯನ್ನು ಕಟ್ಟುವ ಆರಂಭದಲ್ಲಿ ಬಾಸ್ ಕೂಡ ಕಸ ಗುಡಿಸೋನೇ ಆಗಿರ್ತಾನೆ, ಬಾಸ್ ಕೂಡ ರಿಸೆಪ್ಷನ್ ಆಗಿರ್ತಾನೆ, ಬಾಸ್ ಕೂಡ ಎಲ್ಲ ಕೆಲಸ ಮಾಡಿರ್ತಾನೆ. ಹಂಗೆ ಮಾಡಿದ್ರೇ ಒಂದು ಕಂಪನಿ ಕಟ್ಟಲಿಕ್ಕೆ ಆಗೋದು ಅಂತ. ಸರಿ, ಎಲ್ಲವೂ ಬೆಳೆದು ನಿಂತ ಮೇಲೆ ಕರೆಯೋಕ್ಕೊಬ್ಬ, ಗುಡಿಸೋಕ್ಕೊಬ್ಬ, ರಿಸೆಪ್ಷನ್ಗೊಬ್ಬ, ಕಡ್ರೈವರ್ ಒಬ್ಬ, ಅದೆಲ್ಲ ಬೆಳೆದಾದ ಮೇಲೆ. ಆದರೆ ಆರಂಭದಲ್ಲಿ ನನಗೆ ನಾನು ಏನು ಮಾಡಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ, ಇಲ್ಲ ಸ್ವಂತ ವ್ಯವಹಾರ ಅಂದಾಗ ಆಗಿರಬಾರ್ದ್ರಪ್ಪ, ನಾವೇ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಮುನ್ನುಗ್ಗಬೇಕು ಅಂತ ಅವತ್ತು ಹೇಳಿಕೊಟ್ಟವರು ಈ ರತನ್ ಟಾಟಾ ಅಂತ. ಅಂದರೆ ಇದೆಂಥ ಅದ್ಭುತವಾದ ಕಥೆ ನೋಡಿ. ನಾವೊಬ್ಬರು ಕೆಲಸಗಾರನನ್ನು ಇಕ್ತೀವಿ, ಎಲ್ಲದಕ್ಕೂ ಒಬ್ಬರು ಆಳುಕಾಳನ್ನ ಇಕ್ತೀವಿ ಅನ್ನೋ ಕಾಲ ಬರಲಿ, ದೇವರು ಒಳ್ಳೇದು ಮಾಡಲಿ, ಆದರೆ ಆರಂಭದಲ್ಲಿ ಅದು ಯಾವುದೂ ಆಗಲಿಕ್ಕಿಲ್ಲ. ಆಗ ನೀವು ಹಿಂಜರಿಬಾರ್ದು, ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳೋದು ಗೊತ್ತಿರಬೇಕು. ಅಥವಾ ಅಯ್ಯೋ ಅವನ ಕೆಲಸಗಾರ ಅವನ ಪಾಡಿಗೆ ಮಾಡಲಿ ಅಂತ ಅವನನ್ನು ಬಿಟ್ಟು ಹೋಗುವುದಲ್ಲ. ನೋಡಿ, ಈ ಉಳಿದ ಕಾರ್ಮಿಕರು ಕಾರ್ಮಿಕ ಬುದ್ಧಿಯನ್ನು ತೋರಿದ್ರು, ಆದರೆ ಮಾಲೀಕರು ಮಾಲೀಕ ಬುದ್ಧಿಯನ್ನು ತೋರಿದ್ರು. ಕಾರ್ಮಿಕರಲ್ಲಿ ಹೋಗಿ ಬೀಡಿ ಸೇತ್ಕೊಂಡು ಸಿಗರೇಟ್ ಸೇತ್ಕೊಂಡು ನಿಂತಿದ್ರ ನಿಂತ್ಕೊಳ್ಳಿ, ತೊಂದರೆ ಇಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ, ತೊಂದರೆ ಇಲ್ಲ. ಅವರು ಕಾರ್ಮಿಕರಾಗಿ ಯೋಚನೆ ಮಾಡ್ತಾವ್ರೆ, ಆದರೆ ಕಂಪನಿ ಕೂಸು ನಂದು ಅಂದಾಗ ನಾನು ಬೇರೆ ಥರ ಯೋಚನೆ ಮಾಡಬೇಕಲ್ಲ. ನಾನು ಹೋಗಿ ಕಾರ್ಮಿಕರಂತೆ ಕುಣಿಯೋಕ್ಕಾಗುತ್ತಾ? ಇಲ್ಲ. ಎರಡು ಸಂದೇಶ. ಒಂದು, ಮೆಕ್ಯಾನಿಕ್ ಒಬ್ಬ ಕೆಲಸ ಮಾಡ್ತಿದ್ದಾನೆ, ಅವನ ಜೊತೆ ನಾನು ಸೇರಿಕೊಂಡಾಗ ಅವನಿಗೂ ಖುಷಿ ಆಗುತ್ತೆ, ಅವನಿಗೂ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು. ಅಂದರೆ ಕಾರ್ಮಿಕರ ಜೊತೆ ನೀನು ಒಬ್ಬನಾಗು, ಅವ್ರಿಗೂ ಉತ್ಸಾಹ ಬರುತ್ತೆ, ಕೆಲಸ ಬೇಗ ಮುಗಿಯುತ್ತೆ. ಆ್ಯಂಡ್ ಎರಡು, ನಾನೊಂದು ಸಂಸ್ಥೆ, ನಾನೊಂದು ಕೆಲಸವನ್ನು ಶುರು ಮಾಡಿದಾಗ ಇನ್ನೊಬ್ಬರು ಆ ಕೆಲಸವನ್ನು ಮಾಡಲಿ ಅಂತ ನಿರೀಕ್ಷೆ ಮಾಡೋದಕ್ಕಿಂತ ನಾನೇ ಮಾಡುವುದು ಇದೆಯಲ್ಲ, ಅದು ಯಾವಾಗಲೂ ಉತ್ತಮ ಅಂತ. ಈ ಕತೆ ರತನ್ ಟಾಟಾ ಅವರಿಗೆ ಸಂಬಂಧಿಸಿದ್ದು. ಅಷ್ಟು ಒಂದು ಕಂಪನಿಯನ್ನು ಅಂದರೆ ದೇಶದ ಕುರಿತು, ಉದ್ಯಮದ ಕುರಿತು ದೂರದೃಷ್ಟಿಯನ್ನು ಉಳ್ಳಂತಹ ಮಹಾನುಭಾವರು. ಅವರು ಬಹುಶಃ ನಮ್ಮ ದೇಶದಲ್ಲಿ ಅದೆಷ್ಟೋ ಜನರು ಕಾರ್ ತಗೊಳ್ಬೇಕು ಅಥವಾ ಒಂದು ಮನೆ ಕಟ್ಟಿಸ್ಬೇಕು ಅದಕ್ಕೆಲ್ಲ
ಬಹಳ ಉಪಕಾರ ಮಾಡಿರುವುದು. ಅಂದರೆ ಏನು ಸುಮ್ಮನೆ ಫ್ರೀ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಭಾರತದಲ್ಲಿ ಉತ್ಪಾದನೆಯಾದಂತಹ ಕಾರುಗಳು, ಭಾರತದಲ್ಲಿ ಉತ್ಪಾದನೆಯಾದಂತಹ ಕಂಬಿಗಳು, ಸಿಮೆಂಟ್ಗಳು ಅಥವಾ ಮನೆಯ ಉಪಕರಣಗಳು ಎಷ್ಟೋ ಟಾಟಾ ಕಂಪನಿಗೆ ಸಂಬಂಧಿಸಿದ್ದು. ಉಪ್ಪು ಕೂಡ ಟಾಟಾ ಕಂಪನಿದಿದೆ. ನಾವೆಷ್ಟೋ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇದ್ದೀವಿ. ನಾನೀಗ ಅವ್ರ ಕಂಪನಿ ಬಗ್ಗೆ ಮಾತಾಡ್ತಿಲ್ಲ, ಆದರೆ ಇಂತಹ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆಯನ್ನು, ಅಂದರೆ ಇವರ ಪೂರ್ವಜರು ಮಾಡಿಕೊಂಡು ಬಂದಿದ್ದು, ಬಟ್ ಅದನ್ನು ಮುಂದುವರಿಸ್ಕೊಂಡು ಬರೋದು ಸುಲಭ ಅಲ್ವಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಭಾರತ ರತ್ನ ರತನ್ ಟಾಟಾ ಅವರು, ನಿಮಗೆ ಗೊತ್ತಿರಬೇಕು ಭಾರತ ರತ್ನ ಅಂತಹ ರತ್ನ ದೈಹಿಕವಾಗಿ ಲೋಕವನ್ನು ಬಿಟ್ಟು ಅನಂತತೆಯ ಅಮೃತತ್ವದಲ್ಲಿ ಲೀನವಾಗಿದೆ. ಈಗ ನಮಗವ ರತನ್ ಟಾಟಾ, ಆದರೆ ಅದು ತನ್ನ ಕರ್ಮವನ್ನು, ತನ್ನ ಕೆಲಸವನ್ನು, ತನಗೆ ಭಗವಂತ ವಹಿಸಿದ ಜವಾಬ್ದಾರಿಯನ್ನು ಮುಗಿಸಿ ಅದು ಹೊರಟಿದೆ. ಆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅನ್ನೋದು ನಮ್ಮ ಈ ಬೆಳಗಿನ ಜಾವದ ಪ್ರಾರ್ಥನೆ. ಅಂದರೆ ನೋಡಿ, ಅದನ್ನೇ ಹೇಳೋದು, ಈ ಇದೇ ರತನ್ ಟಾಟಾ ಅವರು ನಿಧನವಾದ ಸಮಯದಲ್ಲಿ ಲೋಕದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ನಾವು ಯಾಕೆ ಅವರನ್ನು ಸ್ಮರಿಸ್ತಾ ಇಲ್ಲ? ಮನುಷ್ಯ ಬದುಕದ, ಎಲ್ಲರೂ ಬದುಕುತ್ತಾರೆ, ಪ್ರಾಣಿಗಳು ಬದುಕುತ್ತವೆ, ಪಕ್ಷಿಗಳು ಬದುಕುತ್ತವೆ, ಹಾಗೂ ಪ್ರಾಣಿಗಳಲ್ಲಿ ಒಂದಾದ ಮನುಷ್ಯರು ಬದುಕುತ್ತಾರೆ. ಆದರೆ ಬದುಕುವ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಎಲ್ಲ ಪ್ರಾಣಿಗಳಿಗೂ ಅಂಥದ್ದೊಂದು ಅವಕಾಶವಿದೆಯಂತೆ, ಮನುಷ್ಯನಿಗೆ ಮಾತ್ರವಲ್ಲ. ನಾನು ಸುಮ್ಮನೆ ಕುಡಿದು ತಿಂದು ಹೆಂಡತಿ ಮಕ್ಕಳಿಗೆ ನೋವು ಕೊಟ್ಟು, ಗಂಡನಿಗೆ ನೋವು ಕೊಟ್ಟು, ಅಥವಾ ಅಪ್ಪ ಅಮ್ಮನಿಗೆ ನೋವು ಕೊಟ್ಟು, ಅಥವಾ ಸಮಾಜಕ್ಕೆ ಕೆಟ್ಟವನು ಅನ್ನಿಸ್ಕೊಂಡು, ಎಲ್ರಿಗೂ ಕೆಟ್ಟವನು ಅನ್ನಿಸ್ಕೊಂಡು 100 ವರ್ಷ ಬದುಕುವುದಕ್ಕಿಂತ ಒಂದೊಳ್ಳೆ ಗೌರವದ ಬದುಕು. ಏನು ಸರ್, ಏನು ಗೌರವ ಸರ್, ಇರೋವರೆಗೂ ಎಂಜಾಯ್ ಮಾಡಬೇಕು, ಸುಖ ಪಡಬೇಕು ಸರ್, ಏನು ಗೌರವ? ಹಿಂಗೆ ಅಂದ್ಕೊಂಡವರೆಲ್ಲ ಯಾವುದೋ ಚಟಕ್ಕೆ ವಶವಾಗಿ, ಚಟಕ್ಕೆ ದಾಸರಾಗಿ ನರಳಿ 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 ಸಾಯ್ತಾರೆ. ಹಾಗಂತ ಕೆಲವೊಮ್ಮೆ ಒಳ್ಳೆಯವರು ಕೂಡ ನರಳಿ ಸಾಯ್ತಾರೆ. ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ, ಆದರೆ ಲೋಕ ಅದನ್ನು ಹೇಗೆ ನೋಡುತ್ತೆ ಅನ್ನೋದಕ್ಕಿಂತ ಆತ್ಮಸಾಕ್ಷಿ ಅಂತ ಒಂದಿರುತ್ತಲ್ಲ, ನಾನು ಹೇಗೆ ಬದುಕುದೆ ಅಂತ. ಇದೇ ರತನ್ ಟಾಟಾ ಅವರು ನಿಧನವಾದ ಸಮಯದಲ್ಲೇ, ಈ ದಿನದಲ್ಲಿ ಲಕ್ಷಾಂತರ ಜನರು ಕೂಡ ಪ್ರಾಣವನ್ನು ನೀಗಿದ್ದಾರೆ, ಅಥವಾ ಅವರೂ ಕೂಡ ಕಾಲವಾಗಿದ್ದಾರೆ. ಆದರೆ ಯಾರನ್ನೂ ಸ್ಮರಿಸದೆ ಇವರನ್ನೇ ಯಾಕೆ ಸ್ಮರಿಸಲಾಗುತ್ತೆ ಅಂದರೆ, ಮನುಷ್ಯ ಬದುಕಿದ ರೀತಿ ಹಾಗೂ ತನ್ನ ಸ್ವಾರ್ಥವನ್ನು ಸ್ವಲ್ಪ ಬದಿಗಿರಿಸಿ ಲೋಕಕ್ಕೆ, ದೇಶಕ್ಕೆ, ನೆಲಕ್ಕೆ, ಸಮಾಜಕ್ಕೆ ಏನು ಮಾಡಿದ್ರು ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂತ. ಆ ನಿಟ್ಟಿನಲ್ಲಿ ರತನ್ ಟಾಟಾ ಅವರು ಪ್ರಾತಸ್ಮರಣೀಯರು. ಅಂದರೆ ಈ ಪ್ರಾತಃ ಕಾಲದಲ್ಲಿ ನೆನಪಿಸಿಕೊಳ್ಳುವಂತಹ ಅರ್ಹತೆ ಇರುವ ದೊಡ್ಡ ಮನುಷ್ಯರು. ಆ ದೊಡ್ಡ ಮನುಷ್ಯರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಇತ್ತೀಚೆಗೆ ಅಂಬಾರಿ ಓರುವಂತಹ ಒಂದು ಆನೆ ನಿಧನವಾದಾಗ ಆನೆಯನ್ನು ಎಷ್ಟು ಸ್ಮರಿಸಲಾಯಿತು ಅಂದರೆ, ಎಷ್ಟು ಆನೆಗಳಿದ್ದಾವೆ, ಎಲ್ಲ ಬದುಕ್ತಾ ಇದ್ದಾವೆ, ಕೊಂದು ಬದುಕುತ್ತಿದ್ದಾವೆ, ತಿಂದು ಬದುಕುತ್ತಿದ್ದಾವೆ, ಹೊಡೆದು ಬದುಕುತ್ತಿದ್ದಾವೆ. ಪ್ರಾಣಿಗಳು ವ್ಯಾಘ್ರ ಮನಸ್ಥಿತಿ ಅದು ತೋರ್ತವೆ. ಆದರೆ ಅಂಬಾರಿ ಹೊತ್ತ ಆನೆಯನ್ನು ಮನುಷ್ಯರಿಗೆ ಕೊಟ್ಟ ರೀತಿ ಗೌರವದಲ್ಲಿ, ಮನುಷ್ಯರಿಗೆ ಏನು ಅಂತಿಮ ಕಾರ್ಯಗಳನ್ನು ಮಾಡ್ತಾರಲ್ಲ, ಹಾಗೆ ಅದನ್ನು ಬೀಳ್ಕೊಡಲಾಯಿತು. ಬೇರೆ ಪ್ರಾಣಿಗಳನ್ನು ಹಂಗೆ ಯಾಕೆ ಬೀಳ್ಕೊಡಲ್ಲ? ತಾವು ಬದುಕಿದ್ದಾಗ ತಮ್ಮ ಶಕ್ತಿಯನ್ನು, ತಮ್ಮ ಬುದ್ಧಿಬಲವನ್ನು ಹಾಗೂ ತಮ್ಮ ಸಾಮರ್ಥ್ಯವನ್ನು ಯಾವ ಸದುದ್ದೇಶಕ್ಕೆ ಬಳಸಲಾಗುತ್ತೆ ಎನ್ನುವುದರ ಮೇಲೆ ಆ ಮನುಷ್ಯನಿಗೆ ಎಷ್ಟು ಗೌರವ ಅನ್ನೋದು ನಿರ್ಧಾರವಾಗುತ್ತೆ. ಹಾಗಾಗಿ ಈ ದಿನ ರತನ್ ಟಾಟಾ ಅವರಂತೆ ನಿಮ್ಮ ಹೃದಯದಲ್ಲೂ ಹೌದು ಬದುಕಿ, ನಿಮ್ಮ ಅನ್ನವನ್ನು ನೀವು ಕಂಡುಕೊಳ್ಳಿ, ನಿಮ್ಮ ಬೆಳಕನ್ನು, ನಿಮ್ಮ ನೆಮ್ಮದಿಯನ್ನು ನೀವು ಕಂಡುಕೊಳ್ಳಿ. ಜೊತೆಗೆ ರತನ್ ಟಾಟಾ ಅವರಷ್ಟು ನಾವು ಲೋಕಮಾನ್ಯರಾಗದೇ ಹೋದರೂ ಕೂಡ, ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಸುತ್ತಮುತ್ತ ಇರುವ 4 ಜನಕ್ಕೆ ಏನನ್ನಾದರೂ ಕೊಡುವಷ್ಟು ಶಕ್ತಿಯನ್ನು ನಾನು ಪಡ್ಕೊಳ್ತೀನಿ ಅಂತ ಹೊರಡಿ. ಆ ಶಕ್ತಿಯನ್ನು ನಿಮಗೆ ಯಾರೂ ಕೊಡಲ್ಲ, ನೀವೇ ಪಡ್ಕೊಳ್ಬೇಕು. ಹಾಗಾಗಿ ಅವರು ನಮಗೆ ಉದಾಹರಣೆ ಆಗಬೇಕು, ಪ್ರಾತಸ್ಮರಣೀಯರು ಅಂತ ಹೇಳಲಿಕ್ಕೆ ನಾನು ಬಂದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.
ಹೌದು, ನನಗೆ ತುಂಬ ವೈಯಕ್ತಿಕವಾಗಿ ಹೇಳುವುದಾದರೆ ತುಂಬ ದೊಡ್ಡ ನಷ್ಟ ಇದು. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ ಕರೋನಾ ಕಾಲದಲ್ಲಿ ಅವರು ಲೋಕಕ್ಕೆ ಅಥವಾ ಅದರಲ್ಲೂ ಭಾರತ ದೇಶಕ್ಕೆ ಅದೆಷ್ಟು ಉಪಕಾರ ಮಾಡಿದ್ರು ನನಗಿನ್ನೂ ನೆನಪಿದೆ. ಮತ್ತು ಅವರು ಲಕ್ಷ 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 ಯುವಕರಿಗೆ, ಕೋಟಿ ಕೋಟಿ ಯುವಕರಿಗೆ ಮಾದರಿಯಾಗಿದ್ದರು ಅಲ್ವಾ. ಈಗ ನೀವು ಅದೇ ಬೇರೆ ಬೇರೆ ಉದ್ಯಮಿಗಳ ಹೆಸರು ತಗೊಂಡ್ರೆ, ಅಯ್ಯೋ ಅವರು ಹಂಗೆ ಮಾಡಿದ್ರಂತೆ, ಹಿಂಗೆ ಮಾಡಿದ್ರಂತೆ, ಅಂಬಾನಿ ಅದಾನಿ ಅವ್ರ ಕುರಿತಾಗಿ ಫೈನ್, ಅವರು ಕೂಡ ದೇಶಕ್ಕೆ ಸೇವೆ ಸಲ್ಲಿಸಿರ್ಬೋದು. ಬಟ್ ರತನ್ ಟಾಟಾ ಅವರು ಯಾವತ್ತೂ ದೇಶದ ನಂಬರ್ ಒನ್ ಶ್ರೀಮಂತ ಆಗಬೇಕು ಅಂತ ಬಯಸಿದ ವ್ಯಕ್ತಿ ಅಲ್ಲ. ಆದರೆ ಅವರು ನನಗೆ ಗೊತ್ತಿರೋ ಹಾಗೆ ದೇಶಕ್ಕೆ ಕಷ್ಟ ಬಂದ ಆಗಲೆಲ್ಲ ನೆರವಾದ ರೀತಿಯೇ ಅದ್ಭುತ. ಒಂಥರ ಮೈ ಕೂದಲೆಲ್ಲ ನವಿರೇಳ್ತಾ ಇದ್ದು ಅಥವಾ ಜುಮ್ ಅಂತ ಇದ್ದು, ಹಂಗಿತ್ತು ಆ ಕಷ್ಟಕಾಲದಲ್ಲಿ ಅವರ ಮಾತುಗಳು ಹಂಗಿರ್ತಿದ್ದು. ಎಷ್ಟೋ ಯುವಕರಿಗೆ ಕೆಲಸ ಕೊಟ್ಟಿದ್ದಾರೆ ಲಕ್ಷಾಂತರ ಜನ. ಇವರ ನಿಧನದ ನಂತರವೂ ಆ ಸಂಸ್ಥೆ ಮುಂದುವರಿಯುತ್ತೆ. ಆದರೆ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರೋರನ್ನು ಸ್ಮರಣೆ ಮಾಡುವುದು ಲೋಕದ ಒಂದು ಕರ್ತವ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಅವರನ್ನು ಸ್ಮರಿಸೋಣ, ಒಳ್ಳೆಯದಾಗಲಿ. ಈಗ ನಾವು ಭಗವದ್ಗೀತಾ 4ನೇ ಅಧ್ಯಾಯಕ್ಕೆ ತಲುಪಿದ್ದು ಅಥವಾ ಅದನ್ನು ಅಧ್ಯಯನ ಮಾಡ್ತಾ ಇದ್ದು, ನಮಗೆ ಗೊತ್ತಿರುವ ಹಾಗೆ ಈ 4ನೇ ಅಧ್ಯಾಯದಲ್ಲಿ ನಾವು ಯಜ್ಞಗಳ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಅಂತರಂಗ ಯಜ್ಞ, ಬಾಹ್ಯ ಯಜ್ಞ, ಅದರಲ್ಲೂ ಅಂತರಂಗ ಯಜ್ಞದ ಬಗ್ಗೆ ನಾವು ಹೆಚ್ಚು ತಿಳ್ಕೊಂಡ್ವಿ. ಕೃಷ್ಣ ಇಲ್ಲಿ ಮನ್ನಣೆ ಕೊಡ್ತಾ ಇರೋದು ಜ್ಞಾನ ಯಜ್ಞ, ಏನಾದರೂ ಮಾಡು, ತಿಳಿದು ಮಾಡು ಅಂತ. ಯಜ್ಞದ ಬಗ್ಗೆ ಮಾತಾಡಿದ್ವಿ, ಪ್ರಾಣಾಯಾಮದ ಬಗ್ಗೆ ಮಾತಾಡಿದ್ವಿ, ಹೌದಲ್ಲ. ಈ 4ನೇ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಕಡೆಯಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಯಾರಿಗೆ ಜ್ಞಾನವಿಲ್ಲವೋ, ಯಾರಿಗೆ ದೇವರಲ್ಲಿ ಅಥವಾ ಆಚಾರ ವಿಚಾರಗಳಲ್ಲಿ ಶ್ರದ್ಧೆ ಇಲ್ಲವೋ, ಅಥವಾ ಯಾರು ನಿರಂತರ ಸಂಶಯಕ್ಕೆ ಒಳಗಾಗುತ್ತಾರೋ, ಈ ಜ್ಞಾನವಿಲ್ಲದವನು, ಭಕ್ತಿ ಇಲ್ಲದವನು ಅಥವಾ ಶ್ರದ್ಧೆ ಇಲ್ಲದವನು, ಇವರು ದೇವರಿದ್ದಾರೋ ಇಲ್ಲವೋ, ಅದು ಹಂಗಾಗುತ್ತೋ ಹಂಗಾಗಲ್ವೋ, ಬರೀ ಸಂಶಯದಲ್ಲಿ ಮುಳುಗಿಬಿಡ್ತಾರೆ. ನಾನು ಹೇಳ್ತೀನಿ, ದೇವರನ್ನು ನಂಬದ ಪರಮ ನಾಸ್ತಿಕ ಮತ್ತು ದೇವರನ್ನು ನಂಬುವ ಪರಮ ಆಸ್ತಿಕ, ಇವರಿಬ್ಬರಿಗೆ ಅಷ್ಟೇನು ವ್ಯತ್ಯಾಸ ಇಲ್ಲ. ಅವನು ದೇವರಿಲ್ಲ ಅಂತಾನೆ, ಆದರೆ ಗೌರವಾನ್ವಿತವಾಗಿ ಬದುಕುತ್ತಾನೆ. ಆದರೆ ಇವನು ಎಲ್ಲ ಕಡೆಯೂ ದೇವರನ್ನು ನೋಡ್ತಾನೆ, ಆದರೆ ಡಂಬಾಚಾರವನ್ನು ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಪರಮ ಆಸ್ತಿಕತೆ ಅಂದರೆ ಅವನಿಗೆ ಬಹಳ ದೊಡ್ಡ ಸತ್ಯದ ಅರಿವಾಗಿರುತ್ತೆ, ದೇವರು ದೇವಸ್ಥಾನದಲ್ಲಿ ದೇವರ ಕೋಣೆಯಲ್ಲಿ ಅಲ್ಲ, ಅವನು ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಸರ್ವಶಕ್ತ, ಅವನು ಎಲ್ಲ ಕಡೆಯೂ ಇದ್ದಾನೆ ಅನ್ನೋ ಮನಸ್ಥಿತಿಗೆ ಬಂದು ನಿಂತಾಗ ಅವನು ಭಿಕ್ಷುಕನಲ್ಲೂ ದೇವರನ್ನು ನೋಡ್ತಾನೆ. ಪರಮಾಸ್ತಿಕತೆ ಅಂದರೆ ಆ ಮಟ್ಟಿನ ಸತ್ಯ ದರ್ಶನವಾದಾಗ ದೇವರನ್ನು ಒಂದು ಜಾಗದಲ್ಲಿ ಮಾತ್ರ ನೋಡುವ ಆ ಅಲ್ಪ ಏನು ಭಕ್ತಿ ಇದೆಯಲ್ಲ, ಅಲ್ಪ ಭಕ್ತಿ, ಅದು ದೂರವಾಗುತ್ತೆ, ಅವನ ಭಕ್ತಿ ವಿಶಾಲವಾಗುತ್ತೆ. ಹಾಗೂ ಲೋಕದಲ್ಲಿ ಅವನಿಂದಲೇ ಎಲ್ಲವೂ ಆಗಿರಬೇಕಾದರೆ ಅವನೂ ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇದೆ. ಅವನೇ ಎಲ್ಲ ಮಾಡಿರುವುದು ಅನ್ನೋದಾದರೆ ಆ ಸೃಷ್ಟಿಕರ್ತನ ಸೃಷ್ಟಿಯೇ ನಮ್ಮ ಕಣ್ಣ ಮುಂದೆ, ಸರ್ವವೂ ಅವನ ಸೃಷ್ಟಿಯೇ, ಸರ್ವಂ ಶಿವಮಯಂ, ಸರ್ವಂ ಕೃಷ್ಣಮಯಂ ಆಗಿರಬೇಕಾದರೆ ಅವನು ಇಲ್ಲದ ಜಾಗ ಎಲ್ಲಿದೆ ಅಲ್ವಾ. ದೇವರ ಕೋಣೆಯ ಮುಂದೆ ಅಥವಾ ದೇವಸ್ಥಾನದ ಪೂಜೆ ಆಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಜನಗಳು ನಿಂತಿರ್ತಾರೆ ಗರ್ಭಗುಡಿಯ ಮುಂದೆ, ಅಲ್ಲಿ ಮಾತ್ರ ಏನೂ ಒಳ್ಳೆ ಕೆಟ್ಟ ಮಾತು ಮಾತಾಡಲ್ಲಪ್ಪ, ಏನೂ ಕೆಟ್ಟ ಯೋಚನೆ ಮಾಡಲ್ಲಪ್ಪ. ಆದರೆ ಹೊರಗಡೆ ಬಂದು ಫೋನಲ್ಲಿ ಬೇರೆಯವನಿಗೆ ಬಾಯಿಗೆ ಬಂದಂಗೆ, ಇನ್ನೂ ದೇವಸ್ಥಾನ ಕಾಂಪೌಂಡ್ ಬಿಟ್ಟು ಆಚೆ ಹೋಗಿಲ್ಲ, ಬಾಯಿಗೆ ಬಂದಂಗೆ ಮಾತಾಡು. ಅಂದರೆ ಗರ್ಭಗುಡಿಯ ಮುಂದೆ ಮಾತ್ರ ಗೌರವಾನ್ವಿತವಾಗಿ ವರ್ತಿಸಿ ಅಥವಾ ಭಕ್ತಿಯಿಂದ ವರ್ತಿಸಿ ಅಥವಾ ಶುದ್ಧವಾಗಿ ಯೋಚಿಸಿ ಗರ್ಭಗುಡಿಯಿಂದ ಆಚೆ ಬಂದು ಕಾಂಪೌಂಡ್ ದಾಟಿದ್ದ ತಕ್ಷಣ ಅವನೊಳಗಡೆ ಅಶ್ಲೀಲ ಪದಗಳು ಜನನವಾಗುತ್ತವೆ ಅಂದರೆ ಅವನದು ಅಲ್ಪ ಭಕ್ತಿ. ಭಗವಂತನನ್ನು ಅಲ್ಲಿ ಮಾತ್ರ ನೋಡ್ತಾನೆ, ಆದರೆ ಅವನು ಸರ್ವರಲ್ಲಿಯೂ ಅಥವಾ ಎಲ್ಲ ಕಡೆಯಲ್ಲಿಯೂ ಭಗವಂತನನ್ನು ನೋಡುವ ಶಕ್ತಿ, ಆ ಮಟ್ಟಿನ ಭಕ್ತಿ, ಆ ಮಟ್ಟಿನ ಶಕ್ತಿ ಅವನಿನ್ನೂ ಬಂದಿಲ್ಲ ಅಂತ. ಆದರೆ ಅದು ನಿಜವಾದ ಭಕ್ತಿ ಆಗಲಿಕ್ಕಿಲ್ಲ ಅಂತ. ಒಬ್ಬ ಭಿಕ್ಷುಕನಲ್ಲಿಯೂ ಕೂಡ, ಅಯ್ಯೋ ಅವನಿಗೆ ಪೂರ್ವಜನ್ಮದ ಕರ್ಮ ಅದೇನಿದೆಯೋ ಏನೋ,
ಅಯ್ಯೋ ಮೈ ಕೈ ತುಂಬ್ಕೊಂಡು ಚೆನ್ನಾಗಿದ್ದೀಯಾ, ದುಡಿದ್ರೆ ನಿನ್ನ ಬದುಕನ್ನು ನೀನು ಕಾಪಾಡಿಕೊಳ್ಬೋದು, ಯಾಕೋ ಭಿಕ್ಷೆ ಬೇಡ್ತೀಯ ಅಂತ ನಮಗೆ ಹೇಳೋಕೆ ಅನಿಸ್ಬಿಡುತ್ತೆ. ಆದರೆ ಅವನ ಹಿನ್ನೆಲೆ ಏನಿದೆಯೋ, ಅವನ ಒಳಗಡಿನ ದುಃಖ ಏನಿದೆಯೋ ಅಲ್ವಾ. ಕೆಲವೊಮ್ಮೆ ಹಾಗೆ ಕೈಗೇಟಾಗಿರಲ್ಲ, ಕಾಲಿಗೇಟಾಗಿರಲ್ಲ, ತಲೆಗೇಟಾಗಿರಲ್ಲ, ಏನಕ್ಕೂ ಏಟಾಗಿರಲ್ಲ, ಆದರೂ ನರಳ್ತಾ ಇರ್ತೀವಿ. ಏಟು ಹೊರಗಡೆನೇ ಆಗಿರಬೇಕು ಅಂತ ಏನಿಲ್ವಲ್ಲ, ಒಳಗಡೆ ಯಾವ ಏಟು ಬಿದ್ದಿದೆಯೋ ಯಾರಿಗೆ ಗೊತ್ತು? ನಮಗನ್ಸ್ಬಿಡುತ್ತೆ, ಏ ಹಿಂಗೆ ಹಿಂಗೆ ನೋಡ್ಲಿಕ್ಕೆ ಎಷ್ಟು ದೊಡ್ಡ ಇದ್ದಾನೆ, ಇವನಿಗೆ ದುಡ್ಡು ತಿನ್ನೋಕೇನು, ಅಥವಾ ನೋಡ್ಲಿಕ್ಕೆ ಹಿಂಗಿದ್ದಾನೆ, ಇವನು ಈ ರೀತಿ ಬದುಕ್ತಾನಲ್ಲ, ಏನಾಗಿರೋದು ಇವನಿಗೆ ಅಂತ. ಒಳಗೆ ಯಾವ ನೋವು, ಯಾವ ಪೆಟ್ಟು ಬಿದ್ದಿದೆಯೋ ಯಾರಿಗೆ ಗೊತ್ತಿರುತ್ತೆ? ಹಾಗಾಗಿ ಲೋಕದ ಕುರಿತು ಕರುಣೆಯನ್ನು, ನಿಮ್ಮಲ್ಲಿರುವ ಕರುಣೆ, ದಯೆ, ಪ್ರೀತಿ, ಇವುಗಳೇ ಭಗವಂತನ ಸ್ವರೂಪಗಳು. ಇವುಗಳನ್ನು ಹೊರತುಪಡಿಸಿ ನಾವು ಯಜ್ಞ ಯಾಗಾದಿಗಳನ್ನು ಮಾಡೋದಂತೆ, ಇನ್ಯಾರೋ ವ್ಯಕ್ತಿಗೆ ತೊಂದರೆ ಕೊಡೋದಂತೆ ಇದಾಗಬಾರದು ಅಂತ. ಖಂಡಿತ ಈ ಲೋಕವಲ್ಲದೆ ದೇವಲೋಕ, ಭಗವಂತನ ಲೋಕ, ಸ್ವರ್ಗಲೋಕ ಅಂತ ಒಂದು ಇದೆ, ಖಂಡಿತ ಇದೆ. ನೀವು ಇಲ್ಲಿ ಅಲ್ಲಿಗೆ ತೆರಳುವ ಅಥವಾ ಅಲ್ಲಿಗೆ ಹೋಗುವ ಯೋಗ್ಯತೆಯನ್ನು ಗಳಿಸಿಕೊಳ್ಳಿಕ್ಕೆ ಇಲ್ಲಿಗೆ ಕಳಿಸಲಾಗಿದೆ. ಅದೇ ಎಕ್ಸಾಮ್ ಬರೆದಾದ ಮೇಲೆ ನಿಮಗೆ ಅಧಿಕಾರ ಸಿಗುತ್ತೋ ಹಾಗೆ ಇದೊಂದು ಎಕ್ಸಾಮ್. ಇದು ಈ ಮನುಷ್ಯ ಜನ್ಮವೇ ಒಂದು ಎಕ್ಸಾಮು. ಇಲ್ಲಿ ಪಾಸಾದವರು ಒಂದು ಕಡೆ, ಫೇಲ್ ಆದವರು ಇನ್ನೊಂದು ಕಡೆ. ಫೇಲ್ ಆದವ್ರಿಗಂತೂ ಖಂಡಿತ ಒಳ್ಳೆಯ ಅಧಿಕಾರವಂತೂ ಸಿಗುವುದಿಲ್ವೇ? ಪಾಸಾಗುವುದು ಅಂದರೆ ಏನು, ಫೇಲ್ ಆಗುವುದು ಅಂದರೆ ಏನು? ಪಾಸಾಗುವುದು ಅಂದರೆ ನನ್ನ ಸುಖವನ್ನು ಈಡೇರಿಸಿಕೊಂಡೆ, ನನಗೆ ಬೇಕಾದನ್ನೆಲ್ಲ ಪಡ್ಕೊಂಡೆ, ನನಗೆ ಬೇಕಾದನ್ನೆಲ್ಲ ನಾನು ಅನುಭವಿಸಿದೆ, ಅದು ಸುಖವಲ್ಲ ಅಥವಾ ಅದು ಪಾಸಾಗುವುದು ಅಂತ ಅಲ್ಲ. ನಿನ್ನ ಬದುಕನ್ನು ಬದುಕು, ಆದರೆ ಯಾವ ಸುಖವೂ ಅತಿಯಾಗಬಾರ್ದು. ನಿನ್ನ ಸುಖಕ್ಕೆ ಬೇರೊಬ್ಬರಿಗೆ ಕಣ್ಣೀರು ಹಾಕಿಸಬಾರ್ದು. ಇನ್ನೊಬ್ಬರಿಗೆ ನಿನ್ನಿಂದ ಉಪಕಾರ ಆಗದೇ ಹೋದರೂ ಪರವಾಗಿಲ್ಲ, ನಿನ್ನಿಂದ ಅಪಕಾರವಾಗದಂಗೆ ತಡೆಯುವ ಬುದ್ಧಿ ಇದೆಯಲ್ಲ, ಇದೇ ನೀನು ಆ ಪರೀಕ್ಷೆಯನ್ನು ಪಾಸಾದಂತೆ. ನಾನು ಖಂಡಿತ ನೀವಿಲ್ಲಿ ಯಾರಿಗೂ ದಾನ ಮಾಡಬೇಕು, ಧರ್ಮ ಮಾಡಬೇಕು, ನಾನು ಅದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ. ನೀವೇನು ಮಾಡದೆ ಹೋದ್ರೂ ಪರವಾಗಿಲ್ಲ, ಎಲ್ಲ ಜೀವಿಗಳು ಹೇಗೂ ಬದುಕ್ತವೆ, ಆದರೆ ಅಪಚಾರವನ್ನಂತೂ ಮಾಡಬೇಡಿ. ಹೌದಲ್ಲ, ನಿಮಗೆ ಗೊತ್ತಿರೋ ಉತ್ತರ ನೀವು ಬರೀರಿ, ಬೇರೆಯವ್ರ ಹತ್ರ ನೋಡಿಕೊಂಡು ಬರೆಯೋಕೆ ಹೋಗಿ ಅವ್ರಿಗೂ ದುಃಖ ಕೊಟ್ಟು ನೀವು ಡಿಬಾರ್ ಆಗೋದು ಯಾಕೆ ಬೇಕು ಅಲ್ವಾ? ಹಾಗಾಗಿ ಈ ಭಗವದ್ಗೀತೆಯ 4ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ನಂಬುವುದಾದರೆ ಪೂರ್ಣ ನಂಬು. ಜ್ಞಾನ ಬೇಕು, ನಂಬಿಕೆ ಬೇಕು, ಶ್ರದ್ಧೆ ಬೇಕು, ಇದ್ಯಾವುದೂ ಇಲ್ಲದೆ ಬರೀ ಸಂಶಯದಲ್ಲಿ ಬದುಕುವವನ ಬದುಕು ದುರಂತ. ಜ್ಞಾನ ಮತ್ತು ಶ್ರದ್ಧೆ ಇಲ್ಲದವನ ಬದುಕು ನಾಶವಾಗುತ್ತೆ ಅಲ್ವಾ? ಹಾಗಾಗಿ ಇಲ್ಲಿ ಹೀಗೆ ಸಂಶಯಕ್ಕೊಳಗಾದವರಿಗೆ ಈ ಲೋಕದಲ್ಲೂ ನೆಮ್ಮದಿ ಇಲ್ಲ, ಪರಲೋಕದಲ್ಲೂ ನೆಮ್ಮದಿ ಇಲ್ಲ, ಇಹದಲ್ಲೂ ನೆಮ್ಮದಿ ಇಲ್ಲ, ಪರದಲ್ಲೂ ನೆಮ್ಮದಿ ಇಲ್ಲ. ಇನ್ನು ಹಾಗೆ ಮುಂದುವರೆದು ಹೇಳ್ತಾನೆ ಕರ್ಮಸನ್ಯಾಸ. ಈ ಕರ್ಮಸನ್ಯಾಸದ ಬಗ್ಗೆ ತುಂಬ ವಿಸ್ತಾರವಾಗಿ ಈ ಮುಂದಿನ ಅಧ್ಯಾಯದಲ್ಲಿ ಹೆಚ್ಚು ಸಿಗುತ್ತೆ. ಆದರೆ ಸಿಂಪಲ್ಲಾಗಿ ಹೇಳೋದಾದರೆ ಕರ್ಮ ಮಾಡು, ಆದರೆ ಫಲದ ಕುರಿತು ಹೆಚ್ಚು ಅಪೇಕ್ಷೆಗಳು ಬೇಡ. ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನೇ ತ್ಯಜಿಸಿಬಿಟ್ಟು ಕಾಡಿಗೆ ಹೋಗ್ಬಿಡೋದು ಅಂತಲ್ಲ ಅಲ್ವಾ? ಬುದ್ಧ ಮಾಡಿದ ಅದೇ ತಾನೇ. ಆ ಮಹಾನುಭಾವ ಕಡೆಗೆ ಲೋಕಕ್ಕೆ ಒಳ್ಳೆಯದೇನೆ ಮಾಡ್ದ, ಅದು ಬೇರೆ ವಿಚಾರ. ಆದರೆ ಆತನಿಗೆ ಅಂಥ ಶಕ್ತಿ ಇತ್ತು ಮಾಡ್ದ, ಆದರೆ ಹಂಗೆ ಮನೆ ಬಿಟ್ಟು ಕಾಡಿಗೆ ಹೋದವರೆಲ್ಲ ನಿಜವಾಗ್ಲೂ ಬುದ್ಧರಾದ್ರ? ಇಲ್ಲ. ಆದರೆ ಕೃಷ್ಣ ಹೇಳ್ತಿದ್ದಾನೆ, ನಿನ್ನ ಕರ್ಮವನ್ನು, ಈಗ ನೀನೊಬ್ಬ ಗಂಡನಾಗಿ, ಯಜಮಾನನಾಗಿ ಅಥವಾ ಮನೆ ಮಗನಾಗಿ, ಅಪ್ಪ ಅಮ್ಮನಿಗೆ ಮಗನಾಗಿ, ನಿನ್ನ ಮಕ್ಕಳಿಗೆ ತಂದೆಯಾಗಿ, ಹೆಂಡತಿ ಗಂಡನಾಗಿ, ಅಯ್ಯೋ ಇದೆಲ್ಲ ಸರಿ ಇಲ್ಲಪ್ಪ, ಇದು ಸಂಸಾರ ಸಾಗರ, ಇದು ಭವಸಾಗರ, ಇದೊಂದು ದಾಟ್ಲಿಕ್ಕೆ ಆಗಲ್ಲ, ಇದೊಂದು ನರಕ, ಇದೊಂದು ವಿಷ ಅಂದುಕೊಂಡು ಎಲ್ಲವನ್ನು ತ್ಯಜಿಸಿಬಿಟ್ಟು ಕಾಡಿಗೆ ಹೋಗ್ಬೇಡಪ್ಪ, ಇಲ್ಲೇ ಇದ್ದು ಸಂಸಾರದಲ್ಲಿದ್ದುಕೊಂಡೇ ನೀನು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು. ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಹೋದು ಉದ್ಧಾರ ಆದವರು ಯಾರೂ ಇಲ್ಲ, ಎದುರಿಸಿ ನಿಲ್ಲಬೇಕು ಅಂತ. ಹಾಗೆ ಈ ಕರ್ಮ ಭಗವಂತನಿಗೆ ಸೇರಿದ್ದು ಎಂದು ಭಗವಂತನಲ್ಲಿ ಕರ್ಮವನ್ನು ಅರ್ಪಿಸು. ಕರ್ಮ ಫಲದ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಎಲ್ಲವನ್ನ ಸಮದೃಷ್ಟಿಯಿಂದ ಕಾಣುತ್ತಾ ನಿರ್ವಿಕಾರನಾಗಿ
ಕರ್ಮವನ್ನು ಮಾಡುವುದು ಕರ್ಮ ಸನ್ಯಾಸ. ಸನ್ಯಾಸ ಅಂದರೆ ತ್ಯಜಿಸುವುದು ಅನ್ನೋ ಅರ್ಥ ಮೇಲ್ನೋಟಕ್ಕೆ ಇದ್ದರೂ ಕೂಡ ಇಲ್ಲಿ ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ತ್ಯಜಿಸುವುದು ಅಂತ ಅಲ್ಲ, ಕರ್ಮವನ್ನು ಮಾಡ್ತಾನೆ. ಅಂದರೆ ನಿಮ್ಮ ಗಂಡನಿಗೆ ಹೆಂಡತಿಯಾಗಿ ಅಥವಾ ನಿಮ್ಮ ಹೆಂಡತಿಗೆ ಗಂಡನಾಗಿ, ನಿಮ್ಮ ಮಕ್ಕಳಿಗೆ ತಂದೆಯಾಗಿ, ಹೊರಗಡೆ ಯಜಮಾನನಿಗೆ ಕೆಲಸ ಕೊಟ್ಟವರಿಗೆ ಕಾರ್ಮಿಕರಾಗಿ ನಿಮ್ಮ ಜವಾಬ್ದಾರಿ ನಿಭಾಯಿಸಿ, ಆದರೆ ಇದು ಎಲ್ಲವೂ ಭಗವಂತ ನನಗೆ ವಹಿಸಿದ ಕೆಲಸ ಅಥವಾ ನನಗೆ ಕೊಟ್ಟ ಕರ್ತವ್ಯ ಅಥವಾ ಬದುಕಲಿಕ್ಕೆ ಭಗವಂತ ಒಂದು ದಾರಿ ಮಾಡಿಕೊಟ್ಟಿದ್ದಾನೆ, ಅದನ್ನು ಅಲ್ಲಲ್ಲಿ ನಿಭಾಯಿಸ್ತೀರಾ ಅದಷ್ಟೇ. ಆದರೆ ನಿಮ್ಮ ಆಧ್ಯಾತ್ಮಿಕ ಸಾಧನೆಯ ಕಡೆ ಗಮನ ಕೊಡಬೇಕು. ಹಾಗಂತ ಎಲ್ಲರ ಮೇಲೂ ಮುಖ ಸಿಂಡ್ರಿಸ್ಕೊಂಡು ಏ ನನಗೆ ಲೋಕದ ಮೇಲೆ ಆಸಕ್ತಿ ಇಲ್ಲಪ್ಪ, ನಿಮ್ಮ ಯಾರ ಮೇಲೂ ಆಸಕ್ತಿ ಇಲ್ಲ ಇಲ್ಲ, ಎಲ್ಲರೂ ಚೆನ್ನಾಗಿ ಮಾತಾಡಿಸಿ, ಅವ್ರನ್ನಿಗೂ ಊಟ ಮಾಡಿಸಿ, ನೀವು ಊಟ ಮಾಡಿ, ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಆಧ್ಯಾತ್ಮ ನಗಬೇಡ ಅಂತ ಹೇಳಲ್ಲ, ಆಧ್ಯಾತ್ಮ ನಿಮ್ಮನ್ನು ಖುಷಿಯಾಗಿರಬೇಡಿ ಅಂತ ಹೇಳಲ್ಲ, ಆಧ್ಯಾತ್ಮ ನಾಲ್ಕು ಜನ ಜೊತೆ ಬೆರಿಬೇಡಿ ಅಂತ ಹೇಳಲ್ಲ, ಆಧ್ಯಾತ್ಮ ನಿಮ್ಮನ್ನು ಕೋಪ ಮಾಡ್ಕೊಳ್ಬೇಡಿ ಅಂತ ಹೇಳಲ್ಲ. ಎಲ್ಲೆಲ್ಲಿ ಕೋಪ ಮಾಡ್ಕೊಳ್ಬೇಕು, ಎಲ್ಲೆಲ್ಲಿ ಬೆರಿಬೇಕು, ಎಲ್ಲೆಲ್ಲಿ ಮಾತಾಡಬೇಕು, ಎಲ್ಲೆಲ್ಲಿ ಮೌನವಾಗಿರಬೇಕು, ಅಲ್ಲಲ್ಲಿ ಮಾಡುವುದನ್ನು ಕಲಿತು ಅದರ ಧರ್ಮ ಪ್ರಜ್ಞೆಗಳನ್ನು ತಿಳ್ಕೊಂಡು ಸರಿ ತಪ್ಪುಗಳನ್ನು ತಿಳ್ಕೊಂಡು ಕಾಲಕಾಲಕ್ಕೆ ಹೇಗೆ ವರ್ತಿಸಬೇಕು, ಹಾಗೆ ನೀವು ನಿಮ್ಮನ್ನು ಒಂದು ಅದ್ಭುತವಾದ ವ್ಯಕ್ತಿತ್ವದ ಒಂದು ಅದ್ಭುತವಾದ ಗುಣಗಳ ರಾಶಿಯ ಆಶ್ರಯಕ್ಕೆ ನೀವು ಬರಬೇಕು. ಇನ್ನೊಬ್ಬರಿಗೆ ನೀವು ಮಾದರಿಯಾಗಬೇಕು. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಬಿಡಬೇಕು ಅಂತಲ್ಲ, ಆದರೆ ಅವುಗಳು ನಿಮಗೆ ಶಾಪವಾಗದಂಗೆ ನೋಡಿಕೊಳ್ಬೇಕು ಅಲ್ವಾ. ಕಾಮ ಬಿಟ್ಟು ಮನುಷ್ಯ ಬದುಕಲಿಕ್ಕಾಗುತ್ತಾ? ಕೋಪವನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕಾಗುತ್ತಾ? ಇಲ್ಲ. ಆದರೆ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿದ್ದಾವಲ್ಲ, ಅನಿವಾರ್ಯತೆ ಇದ್ದಾಗ ಖಂಡಿತ ಬಳಸಬೇಕು, ಇಲ್ಲವಾದರೆ ಅವುಗಳನ್ನು ಸೈಡಲ್ಲಿಡಬೇಕು ಅಲ್ವಾ. ಅವುಗಳನ್ನು ಸರಿಯಾಗಿ ಬಳಸದೆ ಹೋದರೆ ಅಥವಾ ಅವು ಸಂಪೂರ್ಣ ನಿಷ್ಕ್ರಿಯ ಆಗುವುದೂ ಬೇಡ, ಅಥವಾ ತೀರಾ ಮಿತಿಮೀರಿ ಬಳಸುವುದು ಬೇಡ. ಅವಶ್ಯಕತೆ ಬಂದಾಗ ಕೋಪದಲ್ಲಿ ಯಾರಿಗೂ ಏನೋ ಹೇಳಬೇಕು, ಹೇಳದೆ ಕೋಪದ ಹಿಂದಿನ ಉದ್ದೇಶ ಧರ್ಮವಾಗಿರುವುದಾದರೆ ಕೋಪವೂ ಧರ್ಮವೇ ಆಗುತ್ತೆ. ನಿಮ್ಮ ಮಗನಿಗೆ ಏನೋ ಬೈದು ಹೇಳಿದ್ರಿ, ಏನು ಕೇಳಿದ್ರಿ, ಅವನು ಉದ್ಧಾರಕ್ಕೆ ಹೇಳಿದ್ರಿ, ಏ ಇಲ್ಲ ಮಗ ಹಂಗೆ ಸಿಗರೇಟ್ ಸೇದಬಾರ್ದು ಕಣೋ, ಸಿಗರೇಟ್ ಸೇದೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಕಣೋ ಅಂತ ನಗ್ನಗ್ತ ಹೇಳಿದ್ರೆ ಅವನು ಕೇಳ್ತಾನೆ? ಕೇಳಲ್ಲ, ಹೋಗದೇ ಹೇಳಬೇಕು ಅಲ್ವಾ. ಆಗಿ ಹೇಳುವುದರ ಹಿಂದಿನ ಉದ್ದೇಶ ಅವನ ಉದ್ಧಾರವೇ ಆಗಿತ್ತು ಅನ್ನೋದಾದರೆ ಕೋಪವೇ ಧರ್ಮ, ಕೋಪವೂ ಧರ್ಮವೇ ಆಗುತ್ತೆ ಅಂತ. ಹೀಗೆ ಕರ್ಮ ಸನ್ಯಾಸ, ಕರ್ಮವನ್ನು ಮಾಡು, ಎಲ್ಲವನ್ನು ನಿಭಾಯಿಸು. ಆದರೆ ಒಂದು ವೇಳೆ ನೀವು ನಿಭಾಯಿಸ್ತಾ ಇರುವಂತಹ ವಿಚಾರ ನಿಮ್ಮನ್ನು ಬಿಟ್ಟು ಹೋಯಿತು ಅಥವಾ ನಿಮ್ಮ ಕಣ್ಣ ಮುಂದೆ ಸತ್ಯ ಹೋಯಿತು ಅಂದಾಗಲೂ ಆಯಿತು, ಭಗವಂತನ ಇಚ್ಛೆ ಅಂದುಕೊಂಡು ಕೊಟ್ಟಿದ್ದ ಅವನೇ ಕರ್ಕೊಂಡ, ಯಾರು ಕಳಿಸಿದ್ನೋ ಅವನೇ ಕರ್ಕೊಂಡಿದ್ದಾನೆ. ಹೀಗೆ ಯೋಚನೆ ಮಾಡಲಿಕ್ಕೆ ತುಂಬ ಸಮಯ ಬೇಕು ಅಥವಾ ಆ ಮಟ್ಟಿಗೆ ಹೊಂದಿಕೊಳ್ಳಿಕ್ಕೆ ತುಂಬ ಸಮಯ ಬೇಕು. ಬಟ್ ಕರ್ಮವನ್ನು ಭಗವಂತನಲ್ಲಿ ಅರ್ಪಿಸಿ ಜ್ಞಾನದಿಂದ ಸಂಶಯವನ್ನು ಪರಿಹರಿಸಿಕೊಂಡು ವಿವೇಕಿಯಾಗಿ ಚಿತ್ತವನ್ನು ಜಾಗೃತಗೊಳಿಸಿ ಬದುಕುವುದನ್ನು ಕಲಿತಾಗ ಯಾವ ಕರ್ಮವೂ ಕೂಡ ಬಂಧನವಾಗುವುದಿಲ್ಲ. ಹಾಗಾಗಿ ಧನಂಜಯ, ಏ ಅರ್ಜುನ, ನೀನು ಜ್ಞಾನ ಧನವನ್ನು ಗೆದ್ದವನು, ಜ್ಞಾನವನ್ನು ಸಂಪಾದಿಸಿದವನು, ನಿನಗಿಂತ ಇಂತಹ ಸಂಶಯ ಬರುವುದು ಒಳ್ಳೆಯದಲ್ಲ. ಕರ್ಮ ಮಾಡು. ನನ್ನವರು, ನನ್ನ ತಾತ, ನನ್ನ ದೊಡ್ಡಪ್ಪ, ನನ್ನ ಅಣ್ಣ ತಮ್ಮಂದಿರು, ಇವ್ರ ಜೊತೆ ಹೆಂಗೆ ಯುದ್ಧ ಮಾಡೋದು, ಈ ಬಂಧನಕ್ಕೊಳಗಾಗಬೇಡ. ನೀನು ಕ್ಷತ್ರಿಯನಾಗಿ ಈ ಧರ್ಮ ಸಂಸ್ಥಾಪನೆಯ ಯುದ್ಧದಲ್ಲಿ ನಿನಗೆ ಒದಗಿ ಬಂದ ಕರ್ತವ್ಯವನ್ನು ನೀನು ಮಾಡಬೇಕಯ್ಯ ಅಂತ ಕೃಷ್ಣ ಹೇಳ್ತಿದ್ದಾನೆ. ಇನ್ನು 42ನೇ ಶ್ಲೋಕಕ್ಕೆ ಬಂದಾಗ, ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ತಂ ಜ್ಞಾನ ಅಸೀನ ಆತ್ಮನಃ ಚಿತ್ವೈನ ಸಂಶಯಂ ಯೋಗಂ ಅತಿಷ್ಠ ಉತ್ತಿಷ್ಠ ಭಾರತ. ಆದ್ದರಿಂದ ಅಂದರೆ ಅರ್ಜುನನಿಗೆ ಹೇಳ್ತಿರೋನು, ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ತಂ ಜ್ಞಾನ ಅಸೀನ ಆತ್ಮನಃ. ಎದ್ದು ನಿಲ್ಲು, ಭರತ ಚಕ್ರವರ್ತಿಯಂತಹ ಮಹಾಪುರುಷರು ಹುಟ್ಟಿ ಬಂದ ವಂಶದವನಾದ ನೀನು ಜ್ಞಾನ ಸ್ವರೂಪನಾದ ಭಗವಂತನ ಭಕ್ತಿಯಲ್ಲಿ ನಿರತನಾಗಿ, ಜ್ಞಾನಿ, ಜ್ಞಾನಿ ಅಂದರೆ ಭಾರತ, ನಿನ್ನ ಮನಸ್ಸಿನಲ್ಲಿ ಕುಳಿತಿರುವ ಸಂಶಯವನ್ನು ಭಗವಂತನೆನ್ನುವ ಜ್ಞಾನದ ಕತ್ತಿಯಿಂದ ಕಡಿದು ಹಾಕು.
ಅನ್ಯಾಯದ ವಿರುದ್ಧ ಹೋರಾಟ, ಭಗವಂತನ ಪೂಜೆ ಎನ್ನುವ ದೀಕ್ಷೆಯನ್ನು ತೊಟ್ಟು ಸತ್ಯದ ಪ್ರಾಮಾಣಿಕತೆಯ ಬದುಕನ್ನು ಬದುಕುವುದಕ್ಕೋಸ್ಕರ ಪುಣ್ಯದ ಸಾಧನೆಯಲ್ಲಿ ತೊಡಗು ಅಂತಾನೆ ಕೃಷ್ಣ. ಅನ್ಯಾಯದ ವಿರುದ್ಧ ಹೋರಾಟ ಇದೆಯಲ್ಲ, ಅದು ಭಗವಂತನ ಪೂಜೆ ಅಂತ. ಈಗ ನಾನು ಹೇಳೋದು, ನಾವು ಯಾವುದರ ವಿರುದ್ಧ ಧ್ವನಿ ಎತ್ತೋದ್ರಿಂದ ಅಯ್ಯೋ ತೊಂದರೆ ಆಗುತ್ತಲ್ಲ ಅನ್ನೋದಕ್ಕಿಂತ, ನನ್ನ ಪ್ರಕಾರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು ಭಗವಂತನ ಪೂಜೆ ಅಂದರೆ, ಇದು ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ ಅಂತ ಅಲ್ಲ, ಕಾಮನ್ನಾಗಿ ಅನಿಸೋ ವಿಚಾರ ಅಲ್ವಾ ಅದು. ದೇವರೆಲ್ಲಿದ್ದಾನೆ ಅಂದರೆ ನ್ಯಾಯವನ್ನು ಕಾಪಾಡೋದರಲ್ಲಿ, ನ್ಯಾಯವನ್ನು ಎತ್ತಿಡಿಯೋದರಲ್ಲಿ ಭಗವಂತ ಅಡಗಿದ್ದಾನೆ. ಸತ್ಯಕ್ಕೆ ಮನ್ನಣೆ ಕೊಡುವುದು, ಸತ್ಯಕ್ಕೆ ಶರಣಾಗುವುದು, ಸತ್ಯವನ್ನು ಅಪ್ಪಿಕೊಳ್ಳುವುದು, ಹಾಗೂ ಸತ್ಯಕ್ಕೋಸ್ಕರ ಯಾವ ರಿಸ್ಕನ್ನು ತೆಗೆದುಕೊಳ್ಳುವುದು, ಇದೇ ತಾನೇ ಭಗವಂತನ ಪೂಜೆ. ನಾವು ಭಗವಂತನಿಗೆ ಪೂಜೆ ಮಾಡೋದು, ಮಂಗಳಾರತಿ ಮಾಡೋದು, ಅಭಿಷೇಕ ಮಾಡೋದು, ಯಾವುದೋ ಒಂದು ಹೆಣ್ಮಗಳಿಗೆ ಕಷ್ಟ ಆಗಿದೆ ಅಥವಾ ಮೋಸ ಆಗ್ತಿದೆ ಅಥವಾ ಹೆಣ್ಮಗಳಿಗೆ ಅಂತಲ್ಲ, ಯಾರಿಗೋ ಒಬ್ರಿಗೆ ತೊಂದರೆ ಆಗ್ತಿದೆ ಎಂದಾಗ ನಾವು ಧ್ವನಿ ಎತ್ತದೆ ನೋಡಿಕೊಂಡೆ ನಮಗೆ ಹಾಕ್ಬಿಡಪ್ಪ ಅಂತ ಸುಮ್ಮನಿದ್ರೆ ಅದು ನಮ್ಮ ಸ್ವಾರ್ಥ ಆಗ್ಬಿಡುತ್ತೆ. ಸಿ ಕೆಲವೊಮ್ಮೆ ಧ್ವನಿ ಎತ್ತಲಿಕ್ಕೆ ಆಗಲ್ಲ, ಬಟ್ ಮಿನಿಮಮ್ ಯಾವುದೋ ಒಂದು ರೀತಿಯಲ್ಲಾದರೂ ನಾವು ಬೆಂಬಲ ಕೊಡೋದಿದೆಯಲ್ಲ ಸತ್ಯಕ್ಕೆ. ಸತ್ಯಕ್ಕೆ ಬೆಂಬಲ ಕೊಡುವುದೇ ಭಗವಂತನ ಪೂಜೆ. ಸತ್ಯದ ಪರವಾಗಿ ನಿಮ್ಮ ಧ್ವನಿಯನ್ನು ಎತ್ತುವುದೇ ಭಗವಂತನ ಪೂಜೆ. ಸತ್ಯಕ್ಕೆ ಯಾವಾಗ ಹಿನ್ನಡೆಯಾಗುತ್ತೆ ಅದನ್ನು ಮೇಲೆತ್ತೋದಕ್ಕೆ ನಿಮ್ಮ ಶಕ್ತಿಯಲ್ಲಿ ಒಂದಿಷ್ಟು ಭಾಗವನ್ನು ಮೀಸಲಿರಿಸೋದೇ ಭಗವಂತನ ಪೂಜೆ. ಹಾಗೆಯೇ ನಮ್ಮ ಬದುಕನ್ನು ಸತ್ಯದ ರಕ್ಷಣೆಗೆ, ಧರ್ಮದ ರಕ್ಷಣೆಗೆ ಒಂಚೂರಾದರೂ ಮೀಸಲಿಟ್ಟರೆ ಅದೆಂತಹ ಬದುಕದು, ಅದ್ಭುತವಾದ ಬದುಕು, ಸಾರ್ಥಕ ಬದುಕು ಅಂತ. ಹಾಗಾಗಿ ದೀಕ್ಷೆ ತೊಡು. ಏನು ದೀಕ್ಷೆ? ನಾನು ಸತ್ಯವನ್ನು ಹೊರತು ಬೇರ್ಯಾವ ಮಿಥ್ಯಗಳಿಗೂ ಶರಣಾಗುವುದಿಲ್ಲ. ಸುಳ್ಳು ಹೇಳುವುದರಿಂದ ನನಗೆ ಬೆಳಗ್ಗೆಯೇ ಶ್ರೀಮಂತಿಕೆ ಬಂದುಬಿಡುತ್ತೆ, ರಾತ್ರೋರಾತ್ರಿ ಶ್ರೀಮಂತಿಕೆ ಬರುತ್ತೆ ನಾನೊಂದು ಸುಳ್ಳು ಹೇಳುವುದರಿಂದ ಅನ್ನೋದಾದರೆ, ಆ ಸುಳ್ಳು ಹೇಳಿ ಗಳಿಸಿಕೊಂಡ ಶ್ರೀವಂತಿಕೆಯೇ ನಿನಗೆ ನಾಳೆ ನೇಣುಗಂಬಕ್ಕೆ ಏರಿಸುತ್ತೆ ಅಥವಾ ನಾಳೆ ನಿನಗೆ ಉರುಳಾಗುತ್ತೆ. ಇದಂತೂ ಸತ್ಯ. ಪ್ರಾಮಾಣಿಕತೆಯ ಬದುಕನ್ನು ಬದುಕೋದಕ್ಕೋಸ್ಕರ ನಾವು ಅನೇಕ ವಿಚಾರಗಳನ್ನು, ಅನೇಕ ಸಂಬಂಧಗಳನ್ನು, ಅನೇಕ ವ್ಯಕ್ತಿಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ಪ್ರಾಮಾಣಿಕರಾಗಿದ್ದು ಬಿಟ್ಟರೆ ಜನ ಒಂಟಿ ಮಾಡಿಬಿಡ್ತಾರೆ ನಮ್ಮನ್ನು. ಸತ್ಯದ ಜೊತೆ ಇರೋರಾದರೆ ಖಂಡಿತ ಒಂಟಿ ಆಗ್ತೀವಿ, ಯಾಕಂದರೆ ಸತ್ಯದ ಜೊತೆ ನಿಲ್ಲುವ ಯೋಗ್ಯತೆ ಎಲ್ಲರಿಗೂ ಇರುವುದಿಲ್ಲ. ಯಾಕಂದರೆ ಲೋಕದಲ್ಲಿ ನಾವು ಶ್ರೀಮಂತರಾಗಬೇಕು, ಲೋಕದಲ್ಲಿ ನಾವು ದೊಡ್ಡವ್ರಿಗಂತೆ ಕಾಣಿಸ್ಕೊಳ್ಬೇಕು, ನಾವು ಲೋಕದಲ್ಲಿ ಎಲ್ಲರಿಗಿಂತ ದೊಡ್ಡವರಾಗಬೇಕು ಅಂತ ಹೊರಟವರು ಸತ್ಯವನ್ನು ಮರೆತರೆ ಮಾತ್ರ ಬೇಗ ದೊಡ್ಡವರಾಗ್ತಾರೆ. ಸುಳ್ಳು ಹೇಳಬೇಕು, ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ, ಬೆನ್ನಿಗೆ ಚೂರಿ ಹಾಕಿದ್ರೆ ಬೇಗ ಶ್ರೀಮಂತರಾಗಬಹುದು. ಸತ್ಯ ನಂಬಿಕೊಂಡ್ರೆ ಯಾವ ಸಿರಿವಂತಿಕೆ? ಸತ್ಯ ಹೇಳೋದ್ರಿಂದ ಏನು ಸಿಗುತ್ತೆ ಸರ್ ಅನ್ನೋ ಕಾಲ ಬಂದುಬಿಟ್ಟಿದೆ. ಆದರೆ ನಾನು ಹೇಳೋದು, ಊರಿನವರೆಲ್ಲ ಸುಳ್ಳಿನ ಪರ ನಿಂತುಕೊಂಡ್ರು ನೀವು ಸತ್ಯದ ಪರ ನಿಂತುಕೊಳ್ಳಿ. ಸುಳ್ಳಿನ ಜೊತೆ 100 ಜನ ಇರ್ಬೋದು, ಸುಳ್ಳಿನ ಜೊತೆ 100 ಜನ ಇದ್ದು ಮಾತ್ರಕ್ಕೆ ಅದು ಸತ್ಯವಾಗಲ್ಲ. ಸತ್ಯದ ಜೊತೆ ಯಾರೂ ಇಲ್ಲದೆ ಇರ್ಬೋದು, ಯಾರೂ ಇಲ್ಲದೆ ಮಾತ್ರಕ್ಕೆ ಅದು ಸುಳ್ಳಾಗಲ್ಲ. ಸತ್ಯ ಮೇಲೆ ಬರುತ್ತೆ, ಆ ಮೇಲೆ ಬರೋದಕ್ಕೆ ನಿಂತಾಗ ಸುಳ್ಳಿನ ಜೊತೆ ಇಡೀ ಜಗತ್ತು, ಇಡೀ ಕೋಟಿ ಕೋಟಿ ಜನ ನಿಂತಿದ್ರು ಆ ಸುಳ್ಳಿನ ಜೊತೆ ಇರೋರು ನಿರ್ನಾಮ ಆಗಲೇಬೇಕು. ಸತ್ಯವನ್ನು ನಂಬಿ. ಅದರಿಂದ ನಿಮಗೆ ಅಷ್ಟೊಂದು ಸಿರಿವಂತಿಕೆ ಬಲ್ಲದೇ ಇರ್ಬೋದು, ಆದರೆ ಒಂದು ಆತ್ಮತೃಪ್ತಿ ಸೇರುತ್ತೆ, ಒಂದು ನೆಮ್ಮದಿಯ ಜೀವನ ಇರುತ್ತೆ ಅಲ್ವಾ? ಇದು 4ನೇ ಅಧ್ಯಾಯದ 42ನೇ ಶ್ಲೋಕ. ಇಲ್ಲಿ ಕೃಷ್ಣ ಅರ್ಜುನನಿಗೆ ಪ್ರಾಣಾಯಾಮದ ಬಗ್ಗೆ ಹೇಳಿದ, ಯಜ್ಞದ ಬಗ್ಗೆ, ಅಂತರಂಗ ಯಜ್ಞ, ಬಾಹ್ಯ ಯಜ್ಞದ ಬಗ್ಗೆ ಹೇಳಿದ, ಕರ್ಮಸನ್ಯಾಸದ ಬಗ್ಗೆ ಹೇಳಿದ, ಹೌದಲ್ವಾ? ಜ್ಞಾನದ ಶಕ್ತಿ ಅಂಥದ್ದು, ಜ್ಞಾನದಿಂದ ಪಾಪಗಳನ್ನು ನಾಶ ಮಾಡಿಕೊಳ್ಳಬಹುದು ಅಂತ ಹೇಳಿದ. ಮತ್ತು ಜ್ಞಾನ ಅನ್ನೋದು, ಟ್ರೂತ್ ಈಸ್ ಆನ್ ಇಂಟ್ಯೂಷನಲ್ ಫ್ಲ್ಯಾಶ್, ಇಟ್ ಈಸ್ ನಾಟ್ ಎ ಇಂಟೆಲೆಕ್ಚುವಲ್. ಜ್ಞಾನ ಅನ್ನೋದು ಒಳಗಡೆ ಸ್ಫುರಣೆಯಾಗಬೇಕಾದಂತಹ ಒಂದು ವಿಚಾರ, ನಿಮಗೆ ಹೊಳೆಯಬೇಕಾದ ಒಂದು ವಿಚಾರ.
ಅದು ಹೊರಗಿನ ಪುಸ್ತಕದಿಂದ ಗಳಿಸಿಕೊಳ್ಳುವುದು ಎರವಲು ಜ್ಞಾನ. ಯಾರು ಹೇಳಿದ್ರು ನಾನು ಕಲಿತುಕೊಂಡೆ ಅಂತ. ಹೌದು, ಅದು ಅದ್ಭುತವೇ. ಆದರೆ ನಿಮ್ಮ ಹೃದಯದಲ್ಲಿ ಪುಸ್ತಕ ಓದ್ತೀರಾ? ಒಂದೇನೋ ಒಂದು ಲೈನ್ ಓದ್ತೀರಾ? ಅದನ್ನು ಸ್ವಲ್ಪ ಕೂತು ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ಇನ್ನೂ ಸ್ವಲ್ಪ ಅದನ್ನು ಡೆವಲಪ್ ಮಾಡಿದಾಗ ನಿಮ್ಮ ಬುದ್ಧಿ ಸ್ವಲ್ಪ ಶಾರ್ಪ್ ಆಗುತ್ತೆ ಅಂತ ಅಲ್ವಾ. ಈಗ ಭಗವದ್ಗೀತೆಯಲ್ಲಿರೋದು ಒಂದು ನಾನು ಶ್ಲೋಕ ನೋಡ್ಕೊಳ್ತೀನಿ, ಒಂದೆರಡು ಅರ್ಥ ನೋಡ್ಕೊಳ್ತೀನಿ, ಆಮೇಲೆ ಅದಕ್ಕೆ ನನ್ನ ಅನುಭವ ಏನು, ಅಲ್ಲಿ ಏನು ಕತೆ ಹೇಳ್ಬೋದು ಅಥವಾ ಅದನ್ನು ಹೇಗೆ ಹೇಳ್ಬೋದು, ಅದನ್ನು ನನ್ನ ಅನುಭವ ಅಂದರೆ ಅಲ್ಲಿರೋದನ್ನ ಎರವಲಾಗಿ ಹೇಳೋದಲ್ಲ, ಅದಕ್ಕೆ ನಾನು ಸ್ವಲ್ಪ ಹೇಳಿದಾಗ ಅದು ನನ್ನನ್ನು ಶಾರ್ಪ್ ಮಾಡುತ್ತೆ ಮತ್ತು ನಿಮಗೂ ಹೊಸ ಹೊಸದೇನನ್ನು ತಿಳಿಸುತ್ತೆ ಅಲ್ವಾ. ಯಜ್ಞದ ಬಗ್ಗೆ ಹೇಳ್ದ, ಪ್ರಾಣಾಯಾಮದ ಬಗ್ಗೆ ಹೇಳ್ದ, ಜ್ಞಾನದ ಮಹತ್ವ ಅನ್ನೋದ್ರ ಬಗ್ಗೆ ಹೇಳ್ದ, ಮತ್ತು ಕರ್ಮ ಸನ್ಯಾಸದ ಬಗ್ಗೆ ಹೇಳ್ದ. ಹಾಗೆ ಸಂಶಯ ಪಡಬೇಡಿ, ಪೂರ್ಣ ನಂಬಿ, ಭಕ್ತಿಯನ್ನಿಟ್ಕೊಳ್ಳಿ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಅನ್ನೋದ್ರ ಬಗ್ಗೆ ಹೇಳ್ದ. ಅನೇಕ ವಿಚಾರಗಳನ್ನು ನಾಲ್ಕನೇ ಅಧ್ಯಾಯದಲ್ಲಿ ಆ ಭಗವಂತ ಅರ್ಜುನನ ಮುಖೇನ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಇತಿ ಚತುರ್ಥೋ ಅಧ್ಯಾಯ, ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಮುಗಿಯಿತು ಅಲ್ವಾ. ಈಗ ಬಹುಶಃ ಈ ನಾಲ್ಕನೇ ಅಧ್ಯಾಯಕ್ಕೆ ಬರೋಬ್ಬರಿ ಒಂದು ಎರಡು ತಿಂಗಳು ತಗೊಂಡಿರ್ಬೇಕಪ್ಪ. ಸೊ ಇನ್ನು 18 ಅಧ್ಯಾಯಗಳಲ್ಲಿ 4 ಅಧ್ಯಾಯಗಳು ಮುಕ್ತಾಯ ಆಗಿದ್ದಾವೆ, ಇನ್ನು 15 ಅಧ್ಯಾಯಗಳಿದ್ದಾವೆ. ಅವುಗಳಿಂದ ಖಂಡಿತ ನಾವು ಅದ್ಭುತವಾದದ್ದನ್ನು ತಿಳ್ಕೊಳ್ಬೋದು. 15ನೇ ಅಧ್ಯಾಯ ಮುಗಿಯುವಷ್ಟೊತ್ತಿಗೆ ನನಗೂ ದೀಕ್ಷೆ ಕೊಡಿ, ನಾನು ಸನ್ಯಾಸಿ ಆಗಬೇಕು ಅಂತ ಆಶ್ರಮ ಖಂಡಿತ ನೀವು ಬರ್ತೀರಾ, ಬಿಟ್ಬಂಬಿಡಿರ ಆಮೇಲೆ. 15ನೇ ಅಧ್ಯಾಯ, ಸಾರಿ, ಇನ್ನು 15 ಅಧ್ಯಾಯಗಳಿದ್ದಾವೆ. ಮುಂದಿನ ತರಗತಿಯಲ್ಲಿ 5ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ಇಲ್ಲಿಗೆ 4ನೇ ಅಧ್ಯಾಯ ಮುಕ್ತಾಯವಾಯಿತು. ಬಹುಶಃ ನಿಮಗೆ ತಕ್ಷಣ ಕೇಳಿದಾಗ ಈಗ ನಿಮಗೆ ಶ್ಲೋಕ ನೆನಪಾಗದೇ ಇರ್ಬೋದು ಅಥವಾ ಕೆಲವು ವಿಚಾರಗಳು ನೆನಪಾಗದೇ ಇರ್ಬೋದು. ಆದರೆ ನೀವು ಯಾವುದನ್ನು ಬೆಳಗ್ಗೆ ಎದ್ದು ಕೇಳಿಸಿಕೊಂಡಿದ್ದೀರೋ ಅದು ಯಾವುದೂ ವ್ಯರ್ಥವಲ್ಲ. ಕಾಲಕಾಲಕ್ಕೆ ನಿಮಗೆ ಆ ಜ್ಞಾನ ಉಪಕಾರವಾಗಲಿ, ಆ ಜ್ಞಾನದಿಂದ ನಿಮಗೂ ಒಳ್ಳೆಯದಾಗಲಿ, ನಿಮ್ಮಿಂದ ಲೋಕಕ್ಕೆ ಒಳ್ಳೆಯದಾಗಲಿ, ಇದು ನನ್ನ ಹಾರೈಕೆ. ಇಷ್ಟು ಹೇಳ್ತಾ ಭಗವದ್ಗೀತೆ 4ನೇ ಅಧ್ಯಾಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. 5ನೇ ಅಧ್ಯಾಯಕ್ಕೆ ಮುಂದಿನ ತರಗತಿಯಲ್ಲಿ ನಾವು ಪ್ರವೇಶ ಮಾಡೋಣ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು 1 ನಿಮಿಷ ಸಮಯ ಇದೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು, ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೊಟ್ಟು, ಅಧ್ಯಾತ್ಮ ಸಾಧಕರಾಗಿ, ಜ್ಞಾನವಂತರಾಗಿ, ಸಮಾಜಕ್ಕೆ ಮಾದರಿಯಾಗಿ, ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗಲಿ, ನಿಮ್ಮ ಮಕ್ಕಳು ಮರಿಗಳಿಗೆ ಒಳ್ಳೆಯದಾಗಲಿ, ನಿಮ್ಮ ಸಾತ್ವಿಕತೆ ಖಂಡಿತ ನಿಮ್ಮನ್ನು ಕಾಪಾಡುತ್ತೆ. ಹೇಳುವ ಹೌದು, ನಿಮ್ಮ ಮಗ ಹೌದು, ನೀವು ಓಹೋ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಕೃಷ್ಣನ ಅನುಗ್ರಹ. ನೋಡಿ, ನೀವು ತಾಯಿಯಂತೆ ಮಗನಿಗೂ ಒಳ್ಳೇದಾಗ್ಲಿ, ಎಷ್ಟು ಭಕ್ತಿ ಇದೆ ನಿಮಗೆ. ಶುಭವಾಗಲಿ, ಮಗನಿಗೆ ಇನ್ನೂ ಹೆಚ್ಚು ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಹರೇ ಕೃಷ್ಣ.